ನಮಸ್ತೆ ಸ್ನೇಹಿತರೆ, ಸಾವಯವ ತರಕಾರಿಗೆ ಸ್ವಾಗತ. ಇವತ್ತು ನಾವು ಸೋರೆಕಾಯಿ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ, ಹಾಗೂ ಇಲ್ಲಿ ಸೋರೆಕಾಯಿ ಬೀಜವನ್ನು ಕೂಡ ಹಾಕೋಣ. ನಮ್ಮದು ಮಲೆನಾಡು ಜಾಗ, ಇಲ್ಲಿ ತುಂಬಾ ಮಳೆ ಇದೆ, ಹಾಗೆ ತುಂಬಾ ಹುಲ್ಲುಗಳು ಬಳ್ಳಿಗಳು ಎಲ್ಲ ಬಂದುಬಿಟ್ಟಿದೆ. ಈ ಹುಲ್ಲುಗಳನ್ನೆಲ್ಲ ಚೆನ್ನಾಗಿ ತೆಗೆದ ಮೇಲೆ ನಂತರ ಈ ಜಾಗದಲ್ಲಿ ನಾವು ಸೋರೆಕಾಯಿ ಬೀಜವನ್ನು ಹಾಕೋಣ. ಈ ರೀತಿಯಾಗಿ ಚೆನ್ನಾಗಿ ಈಗ ನೀವು ನೋಡ್ತಾ ಇದ್ದೀರಿ, ಅಲ್ಲಿ ತುಂಬಾ ಹುಲ್ಲುಗಳೆಲ್ಲ ಬಂದಿದೆ. ಆ ಹುಲ್ಲುಗಳನ್ನೆಲ್ಲ ತೆಗೆದು ನಂತರ ಅವುಗಳನ್ನು ಸಾಲುಗಳನ್ನಾಗಿ ಮಾಡಿ ಆ ಸಾಲುಗಳಿಗೆ ಸುಡು ಮಣ್ಣನ್ನು ಹಾಕಿ ನಂತರ ಸೋರೆಕಾಯಿ ಬೀಜವನ್ನು ಹಾಕೋಣ. ಈ ಹುಲ್ಲುಗಳನ್ನೆಲ್ಲ ಚೆನ್ನಾಗಿ ತೆಗಿಬೇಕು, ಇಲ್ಲಾಂದರೆ ಅಲ್ಲಿ ಬೀಜವನ್ನು ಹಾಕಲಿಕ್ಕೆ ಕಷ್ಟ ಆಗ್ತದೆ. ಈ ರೀತಿ ಈ ಜಾಗ ಇದ್ದವರು ಈ ಜಾಗವನ್ನು ಚೆನ್ನಾಗಿ ಅವುಗಳನ್ನೆಲ್ಲ ಹುಲ್ಲುಗಳನ್ನು ತೆಗೆದು ಆ ರೀತಿ ಬೀಜವನ್ನು ಹಾಕ್ಬೋದು. ಒಂದು ವೇಳೆ ಜಾಗ ಇಲ್ಲದವರು ಏನು ಮಾಡಬೇಕು ಅಂದರೆ ಗೋಣಿಚೀಲಗಳಲ್ಲಿ ಮಣ್ಣುಗಳನ್ನು ಹಾಕಿ ಬೀಜವನ್ನು ಹಾಕ್ಬೋದು, ಇಲ್ಲಾದರೆ ಗ್ರೋ ಬ್ಯಾಗ್ಗಳಲ್ಲಿ ಹಾಕ್ಬೋದು, ಇಲ್ಲಾಂದರೆ ನಮ್ಮ ಸಾಮಾನ್ಯವಾದ ಪ್ಲಾಸ್ಟಿಕ್ ಕವರುಗಳಲ್ಲಿ ಕೂಡ ಮಣ್ಣನ್ನು ಹಾಕಿ ಬೀಜವನ್ನು ಹಾಕ್ಬೋದು. ಸೋರೆಕಾಯಿಯು ಬಳ್ಳಿಯಲ್ಲಿ ಬಿಡುವಂಥ ಒಂದು ತರಕಾರಿ. ಸ್ನೇಹಿತರೆ, ಇದು ಅಧಿಕ ನೀರಿನಂಶವನ್ನು ಒಳಗೊಂಡಿರುವ ಸೋರೆಕಾಯಿ ಅತ್ಯಂತ ಔಷಧೀಯ ಗುಣ ಕೂಡ ಆಗಿರುತ್ತದೆ, ಔಷಧೀಯ ಗುಣವನ್ನು ಒಳಗೊಂಡಿರುತ್ತದೆ. ಈ ತರಕಾರಿಯನ್ನು ಹಿಂದಿನ ಕಾಲದಲ್ಲೆಲ್ಲ ಸಾಧಾರಣ ಕೆಲವು ಕಾಲಗಳ ಅವಧಿಯಲ್ಲಿ ಮಾತ್ರ ಮಾಡ್ತಾಯಿದ್ರು, ಕೆಲವು ತಿಂಗಳುಗಳಲ್ಲಿ ಮಾತ್ರ. ಆದರೆ ಈಗ ಎಲ್ಲ ಕಾಲದಲ್ಲೂ ಕೂಡ ಇದನ್ನು ಬೆಳೆಸ್ತಾರೆ. ಕರಾವಳಿಯ ಕಡೆಯಲ್ಲೆಲ್ಲ ಹೇಳ್ತಾ ಇದ್ದರು ಸೋರೆಕಾಯಿ ಮತ್ತು ಸಿಗಡಿ ಮಿಶ್ರಣ ಮಾಡಿದ ಪಲ್ಯ ತುಂಬಾ ಚೆನ್ನಾಗಿರ್ತದೆ, ನಾನ್ ವೆಜ್ ಪ್ರಿಯರಿಗಂತೂ ಅದು ತುಂಬ ಪ್ರಿಯವಾದ ಖಾದ್ಯವಾಗಿದೆ ಅಂತ ನಾನು ಹೇಳುವುದನ್ನು ಕೇಳಿದ್ದೇನೆ. ಅಷ್ಟೇ ಅಲ್ಲ, ಈ ಸೋರೆಕಾಯಿ ತಿರುಳನ್ನು ತೆಗೆದ ಹಿಂಡಿ ತೆಗೆದ ಜ್ಯೂಸ್ ಸೇವನೆಯು ಆರೋಗ್ಯಕ್ಕೆ ಬಹಳ ಉತ್ತಮವಾಗಲಿದೆ. ಇನ್ನು ಬೇಸಿಗೆ ಕಾಲದಲ್ಲಿ ಸೋರೆಕಾಯಿಯ ಜ್ಯೂಸು ಆಹಾರ ಪದಾರ್ಥಗಳು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಇದು ರಸವನ್ನು ಗಣನೀಯವಾಗಿ ಸೇವಿಸುತ್ತಾ ಬಂದರೆ ದೇಹವು ಉಲ್ಲಾಸದಿಂದ ಕೂಡಿರುತ್ತದೆ ಅಂತ ಹೇಳ್ತಾರೆ. ಆಮೇಲೆ ಸೋರೆಕಾಯಿಯು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ರೋಗಗಳಿಗೆ ಸೋರೆಕಾಯಿ ರಾಮಬಾಣ ಅಂತೆ. ನಿತ್ಯವೂ ಸೋರೆಕಾಯಿ ರಸ ಸೇವಿಸುವುದರಿಂದ ಅಜೀರ್ಣ ಸಮಸ್ಯೆಯು ಕೂಡ ಹೋಗ್ತದೆ ಅಂತ ಹಿರಿಯರು ಹೇಳಿದ ಮಾತು. ಸೋರೆಕಾಯಿಯನ್ನು ಯಾವಾಗಲೂ ಆರೋಗ್ಯಕರ ಸಸ್ಯಾಹಾರಿಗಳಲ್ಲಿ ಒಂದು ಹೇಳ್ತಾರೆ. 92% ನೀರು ಮತ್ತು ಖನಿಜಗಳಿಂದ ಕೂಡಿದ ಈ ತರಕಾರಿಯು ವಿಟಮಿನ್ ಸಿ, ಕೆ ಮತ್ತು ಕ್ಯಾಲ್ಶಿಯಂ ಕೂಡ ಸಮೃದ್ಧವಾಗಿದೆ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಈಗ ನಾವು ಸಾಲುಗಳನ್ನು ಮಾಡ್ತಾ ಇದ್ದೇವೆ. ಹುಲ್ಲುಗಳನ್ನೆಲ್ಲ ತೆಗೆದು ನಂತರ ಚೆನ್ನಾಗಿ ಅವುಗಳನ್ನು ಮಣ್ಣುಗಳನ್ನೆಲ್ಲ ಅಗೆದು ಎರಡು ಸಾಲುಗಳನ್ನು ಮಾಡ್ತಾ ಇದ್ದೇವೆ. ಎರಡು ಸಾಲುಗಳನ್ನು ಮಾಡಿ ನಂತರ ಅವುಗಳಿಗೆ ಬೀಜವನ್ನು ಹಾಕೋಣ. ಆಮೇಲೆ ಈ ಸೋರೆಕಾಯಿಯಲ್ಲಿ ಯಾವ ರೀತಿ ಅಂಶ ಇದೆ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತೆಗೆದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸದೆ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳುವುದರಿಂದ ಈ ರಸವು ಮಧುಮೇಹ ರೋಗಿಗಳಿಗೆ ಸಹ ಪ್ರಯೋಜನಕಾರಿಯಾಗಿದೆ. ಎರಡು ಸಾಲುಗಳನ್ನು ಮಾಡಿ ಆಯಿತು ಸ್ನೇಹಿತರೆ, ಇನ್ನು ನಾವು ಅದಕ್ಕೆ ಸುಡು ಮಣ್ಣನ್ನು ಹಾಕೋಣ. ನಮ್ಮ ಮಲೆನಾಡ ಕಡೆಯಲ್ಲಿ ನಾವು ಸೂಟ್ ಮಣ್ಣು ಪಾಡ್ಗ ಅಂತ ಹೇಳ್ತೇವೆ. ಸೂಟ್ ಮಣ್ಣು ಅಂದರೆ ಸುಡು ಮಣ್ಣು. ಈ ಸುಡು ಮಣ್ಣು ಯಾವ ರೀತಿ ಮಾಡೋದು ಅಂದರೆ ತರಗೆಲೆಗಳನ್ನು ಹಾಕುವಂಥದ್ದು, ಮತ್ತು ಬೇಡದ ಕಸಕಡ್ಡಿಗಳನ್ನು, ಮರದ ಗೆಲ್ಲುಗಳನ್ನು, ಒಣಗಿದ ಕೆಲವು ಕಸಕಡ್ಡಿಗಳನ್ನೆಲ್ಲ ಹಾಕಿ ಅದಕ್ಕೆ ಮಣ್ಣು ಹಾಕಿ ನಂತರ ಬೆಂಕಿ ಕೊಡುವಂಥದ್ದು. ಅವುಗಳು ಸುಟ್ಟು ನಂತರ ಅವುಗಳು ಆರಿದ ಮೇಲೆ ಈ ಮಣ್ಣು ಸುಡು ಮಣ್ಣಾಗ್ತದೆ. ಈ ಸುಡು ಮಣ್ಣನ್ನು ತರಕಾರಿಗಳಿಗೆಲ್ಲ ಉಪಯೋಗಿಸ್ತಾರೆ, ತರಕಾರಿ ಬೆಳೆಸಲು ಉಪಯೋಗಿಸ್ತಾರೆ, ಗದ್ದೆ ಬೇಸಾಯಕ್ಕೂ ಕೂಡ ಇದನ್ನು ಬೆಳೆಸ್ತಾರೆ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಗದ್ದೆ ಬೇಸಾಯದ ಬಗ್ಗೆ ಕೂಡ ನಿಮಗೆ ತಿಳಿಸಿಕೊಡ್ತೇನೆ ಸ್ನೇಹಿತರೆ. ಈ ರೀತಿಯಾಗಿ ಸೂಟು ಮಣ್ಣುಗಳನ್ನು ಹಾಕಿ ಎರಡು ಸಾಲಿಗೆ ಈಗ ಸೂಟು ಮಣ್ಣು ಹಾಕ್ತಾ ಇದ್ದೇವೆ. ಒಂದು ಸಾಲಿಗೆ ಈಗ ಸೂಟು ಮಣ್ಣು ಹಾಕಿ ಆಯಿತು ಸುಡು ಮಣ್ಣು.
ಸುಡುಮಣ್ಣು ಹಾಕಿ ನಂತರ ಸೋರೆಕಾಯಿ ಬೀಜವನ್ನು ಹಾಕೋಣ. ಇದು ಸೋರೆಕಾಯಿ ಬೀಜ, ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ನನ್ನ ಕೈಯಲ್ಲಿರುವಂಥದ್ದು. ಇದು ಸೋರೆಕಾಯಿ ಬೀಜ. ಈ ಬೀಜವನ್ನು ಇಲ್ಲಿ ಹಾಕೋಣ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಈ ಗಿಡ ಬೆಳವಣಿಗೆ ಆಗಿದೆ ಅಂತ ನಿಮಗೆ ತೋರಿಸ್ತೇನೆ. ಈ ರೀತಿಯಾಗಿ ಬೀಜವನ್ನು ಹಾಕುತ್ತಾ ಹೋಗೋಣ. ಸ್ನೇಹಿತರೆ, ಈ ಸೋರೆಕಾಯಿಯು ಹಲವಾರು ಕಾಯಿಲೆಗಳನ್ನು ನಿವಾರಣೆ ಮಾಡ್ತದೆ ಅಂತೆ. ಇದು ಹೃದಯದ ಆರೋಗ್ಯವನ್ನು ಕಾಪಾಡುವುದು. ಆಯುರ್ವೇದದಲ್ಲಿ ಇದನ್ನು ಔಷಧಿಯಾಗಿ ಬಳಕೆ ಮಾಡಲಾಗ್ತದೆ. ಮಧುಮೇಹ, ಹೃದಯ ಕಾಯಿಲೆ, ಮಲಬದ್ಧತೆ, ಮೂತ್ರನಾಳದ ಸಮಸ್ಯೆ ಇತ್ಯಾದಿಯನ್ನು ನಿವಾರಿಸುವುದು, ತೂಕ ವೇಗವಾಗಿ ಇಳಿಸಲು ನೆರವಾಗುವುದು ಮತ್ತು ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಕೂಡ ಒದಗಿಸುವುದು. ಈ ರೀತಿಯಾಗಿ ನಾವು ಬಿತ್ತನೆಯನ್ನು ಮಾಡೋಣ. ಚರ್ಮ ಮತ್ತು ಕೂದಲಿಗೂ ಕೂಡ ಇದು ಒಳ್ಳೆಯದು. ಸೋರೆಕಾಯಿ ಜ್ಯೂಸು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಕೂದಲು ಅಕಾಲಿಕವಾಗಿ ಬಿಳಿಯಾಗುವುದನ್ನು ಕೂಡ ಇದು ತಪ್ಪಿಸ್ತದೆ. ಧನ್ಯವಾದಗಳು ಸ್ನೇಹಿತರೆ.